ನಮಸ್ಕಾರ ಸ್ನೇಹಿತರೆ, ಗಾಯತ್ರಿ ಹಾಬೀಸ್ ಚಾನಲ್ಗೆ ನಿಮಗೆಲ್ಲ ಸ್ವಾಗತ. ಸ್ನೇಹಿತರೆ, ನಾನೀಗ ನಡುಗೋಡಲ್ಲಿ ನಮ್ಮ ಮನೆಯ ಪಕ್ಕದ ಮನೆಯಲ್ಲಿ ಇರುವಂಥ ವಂದನಾರವರ ಮನೆಗೆ ಬಂದಿದ್ದೀನಿ. ಇವರ ಗಾರ್ಡನ್ ತುಂಬಾ ಸುಂದರವಾಗಿದೆ. ನಾನು ನಿಮಗೆ ಬಹಳಷ್ಟು ಸಾರಿ ಇವರ ಗಾರ್ಡನ್ ವಿಡಿಯೋ ಮಾಡಿ ತೋರಿಸಿದ್ದೀನಿ. ಬೇರೆ ಬೇರೆ ಟೈಮಲ್ಲಿ, ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ, ಬೇಸಿಗೆಯಲ್ಲಿ ಏನೆಲ್ಲ ಬೆಳೀತಾರೆ ಅವರು, ಯಾವ್ಯಾವೆಲ್ಲ ಹೂವಿನ ಗಿಡಗಳನ್ನು ಬೆಳೆಸ್ತಾರೆ ಅಂತ. ಇವಾಗ ಮಳೆಗಾಲದಲ್ಲಿ ಇವರು ಡೇರೆ ಗಿಡಗಳನ್ನು ತುಂಬ ಹಾಕಿದ್ದಾರೆ, ಹಾಗೆ ಬಹಳಷ್ಟು ಬೇರೆ ಬೇರೆ ಗಿಡಗಳನ್ನು ಬೆಳೆಸಿದ್ದಾರೆ. ಅದನ್ನು ಅವರು ಯಾವ ರೀತಿ ಬೆಳೆಸ್ತಾರೆ, ಹೇಗೆ ಕೇರ್ ಮಾಡ್ತಾರೆ ಅನ್ನೋದನ್ನು ಅವರ ಬಾಯಿಂದನೇ ಕೇಳೋಣ. ಈ ವಿಡಿಯೋವನ್ನು ನೋಡೋದಕ್ಕಿಂತ ಮುಂಚೆ ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ನಾನು ಮುಂದೆ ಹಾಕುವಂಥ ಎಲ್ಲ ವಿಡಿಯೋಗಳ ನೋಟಿಫಿಕೇಷನ್ ನಿಮಗೆ ಸಿಗತ್ತೆ. ಇದು ಒಂದ್ ಜಾತಿ ಮಳೆಗಾಲದಲ್ಲೇ ಆಗದು. ಇದು ಅದೆಂತ ಗಿಡ? ಇದು ಹೂ ಬಿಡ್ತು, ನೀಲಿ ಹೂ ಬಿಡ್ತು. ನನ್ನ ಹತ್ರ ನೀಲಿ ಪಿಂಕು ಇದ್ದು, ಸಣ್ಣ 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 ಗಡ್ಡೆ ಇರ್ತು. ಇದು ಇದು ಮಳೆ ಬಂದ ಕೂಡಲೇ ತನ್ನಿಂದ ತಾನೇ ಚಿಗುರ್ತು. ಬೇಸಿಗೆಯಲ್ಲಿ ಇರ್ತೇ ಇಲ್ಲ ಅದು. ಮಳೆಗಾಲದಲ್ಲೇ? ಹಾಂ, ಮಳೆಗಾಲದಲ್ಲೇ ಆಗೋದು. ಅದು ಎಲ್ಲ ನೀ ಈಗ ಇಲ್ಲೇ ಎಲ್ಲಾರು ಬಿದ್ದಿದ್ರೆ ಅದೇ ಹುಟ್ಟಿಗೆತ್ತು. ಮಳೆ ಬಂದ ಕೂಡಲೇ ಮಾತ್ರ ಹುಟ್ಟುತ್ತು ಅದು. ಅದು ನಾಗದಾಳಿ? ಹಾಂ, ಇದು ನಾಗದಾಳಿ. ಇದು ಬೇರೆ ಬೇರೆ ಕಲರ್ ಹಾಕಿದ್ಯ? ಹಾಂ, ಒಂದು ಕೆಂಪು ಪಿಂಕು ಇದ್ದು. ಅದು ಗಡ್ಡೆನೇ ಅಲ್ಲ, ಮಳೆಗಾಲದಲ್ಲಿ ಅಷ್ಟೇ ಹಾಕುದು. ಮಳೆಗಾಲದಲ್ಲಿ ಹಾಕ್ತು ಇಲ್ಲ, ಇದ್ರು ಒಂದು ಮೂರು ತಿಂಗಳ ಬಿಟ್ಟು ಬಾಕಿದು ಹಾಕ್ತ. ಅಂದ್ರೆ ಮಾಡವು ಅದ್ರ ಮಾಡ್ತ ಅಂದ್ರೆ ನೀರ್ ಹಾಕ್ತು. ಅದು ಮಳೆನೇ ಬೇಕು ಇದಕ್ಕೆ. ಆದ್ರೆ ಇದು ಮೂರು ತಿಂಗಳ ರೆಸ್ಟ್ ಬೇಕು ಹತ್ತಕ್ಕೆ. ಅಂದ್ರೆ ರೆಸ್ಟ್ ಪೀರಿಯಡ್ ಒಳ್ಳಿರ್ತಲ್ಲಿ ಗಿಡಕ್ಕೆಲ್ಲ. ಅದನ್ನು ಮೂರ್ ನಾಲ್ಕು ತಿಂಗಳ ರೆಸ್ಟ್ ಕೊಟ್ಟು ಮತ್ತೆ ಆ ಗಡ್ಡೆ ಹಾಕಿದ್ರೆ ಆಗ್ತು ಹೇಳ್ತಾ ಇದ್ದು. ನಾ ಮಳೆಗಾಲದಲ್ಲಿ ಒಂದು ಹಾಕ, ನಾನು ತಗೊಂಡು ಹೋಗಿ ಹಾಕ. ನನ್ನ ಹತ್ರ ಇಲ್ಲ ನಾಗದಳ್ಳಿ, ಅತ್ತೆ ಹತ್ರ ರಾಶಿದ್ದು. ಹೌದಾ? ಅದ್ರಲ್ಲೂ ಆ ಹೈಬ್ರಿಡ್ ಬೇರೆ. ಹಾಂ, ಡಿಫ್ರೆಂಟ್ ಡಿಫ್ರೆಂಟ್. ಹಾಂ, ಬೇರೆ ಇತ್ತು. ಇದು ಎಲ್ಲ ಹ್ಯಾಂಗಿಂಗ್ ಹ್ಯಾಂಗಿಂಗ್ ಪಾಟ್. ಇದೆಂತವು? ಅದು ಇದ್ರಲ್ಲಿ ಪೆಟೋನಿಯಾ ಹಾಸ್ಟ್ಬಲಿ. ಈ ಕಡೆ ಎಲ್ಲ ಬಳ್ಳಿಗಾಗ ಹೋಗೋದು. ಹ್ಮ್, ಈ ಸಲ ಬಿದ್ದು ಹುಟ್ಟಿದ್ದು. ಅಂದ್ರೆ ಬೇರೆ ಬೇರೆ ಕಲರ್ ಆಜು. ಮೂರ್ ಜಾತಿ ಇದ್ದಿತ್ತು, ಅದು ಬಿದ್ದು ಹುಟ್ಟಿ ಡಿಫ್ರೆಂಟ್ ಡಿಫ್ರೆಂಟ್ ಆಜು. ಅದೇ ಬಿದ್ದು ಬೀಜ ಆಗ್ತದ? ಅದೇ ಬೀಜ ಬಿದ್ದು ಅದೇ ಹುಟ್ಟಿತು, ಅದೇ ಹುಟ್ಟಿದ್ದು. ನಾವು ಅದ್ರ ನೋಡ್ ಬೀಜ ಹಾಕಲಾಗ್ತಿಲ್ಲ, ಅದೆಲ್ಲೋ ಬೀಜ ಸಿಕ್ತಿಲ್ಲ. ಹಂಗೆ ಅದಾಗೆ ಉದ್ರ ಅದಾಗೆ ಉದ್ರ ಬೀಳ್ತು. ಹಾ, ನೀಲಿ ಮಿಕ್ಸ್ ಬಂದ್ರು ಬಂತು ಬಿದ್ದು ಹುಟ್ಟಿದ್ದು. ನಾವು ಕಟಿಂಗ್ಸ್ ನೆಟ್ರೆ ಅದೇ ಕಲರ್ ಆಗ್ತದೆ. ನಾ ತಂದು ನೆಟ್ಟಿದ್ದೆಲ್ಲ ಕಟಿಂಗ್ಸ್ ತಂದು ನೆಟ್ಟಿದ್ದು. ಅದು ಇಲ್ಲಿ ಬಂದು ನೆಟ್ಟಿದ್ಮೇಲೆ ಬೀಜ ಬಿದ್ದು. ಇದು ಮನಿ ಪ್ಲಾಂಟ್. ಮನಿ ಪ್ಲಾಂಟ್ ನೀರಲ್ಲಿ ಇಟ್ಟಿದ್ದೆ ಇಲ್ಲ, ಪಾಟಲ್ಲೇ ಪಾಟಲ್ಲೇ ಒಳಗಿದ್ದು ನೆರಳಲ್ಲಿದ್ದು. ಅದು ಅದೆಂತ ಗಿಡ? ಅದೆಲ್ಲ ಶೋ ಪ್ಲಾಂಟ್. ಅಂದ್ರೆ ನಂಗೆ ಹೆಸರು ಗೊತ್ತಿಲ್ಲ. ಶೋ ಪ್ಲಾಂಟ್. ಹಾಂ, ಇದು ಕಮಲ ಹೇಳ್ತೋಪ್ಪ ಈ ಕಡೆ. ಅದು ಎಲೆ ಹಾಕ್ದಲ್ಲೆಲ್ಲ ಹುಟ್ಟುತ್ತೆ. ಹಾಂ, ಅದು ಎಲೆ. ಇದು ಹೈಬ್ರಿಡ್ ಒಂದೆಲ್ಗ ಒಂದೆಲ್ಗ. ನಿನ್ನ ಹತ್ರ ಇದ್ದ ಇದು? ಇದ್ದು ಇದ್ದ ತೊಂಬಳಿ ಎಲ್ಲ ಮಾಡಿ. ತೊಂಬಳಿ ಎಲ್ಲ ಚಲೋ ಆಗ್ತು. ಚಟ್ನಿ ಗೊಜ್ಜು. ಹಾಂ, ಎಲ್ಲದು ಚಲೋ. ಮೆಮೊರಿ ಪವರಿಗೆಲ್ಲ ರಾಶಿ ಒಳ್ಳೇದು. ಹಾಂ, ಇದು ನೆಲಕ್ಕೂ ಹಾಕ್ಲಕ್ಕೂ ನಾ ಪಾಟಲ್ಲೇ ಇಟ್ಟಿದ್ದು. ಅದು ಹೂ? ಇದು ಶೋ ಪ್ಲಾಂಟ್. ಅದು ಹೂ ಒಪ್ಪದಲ್ದ? ಇದು ಯಾವುದು? ಇಲ್ಲ ಇಲ್ಲ, ಇದು ಹೂ ಆಗ್ತಿಲ್ಲ, ಸುಮ್ಮನೆ ಶೋ ಪ್ಲಾಂಟ್. ಇದು ಇದರಲ್ಲಿ ಅಂತ ಹೂವು ಬರ್ತಿಲ್ಲ. ನನ್ನ ಹತ್ರ ಒಂದಿದ್ದು ಹೂ ಆಗ್ತು, ಲಿಲ್ಲಿ ಪ್ಲಾಂಟ್. ಅದು ಹೌದಾ? ವೈಟ್ ಕಲರ್ ಚಿಕ್ಕ 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 ಹೂ ಆಗ್ತು. ಹೌದಾ? ಇದು ಎಲೆ ಎಲ್ಲ ಮುಳ್ಳು ಮುಳ್ಳು ಇಪ್ಪದು. ಇದು ಇದು ಮುಳ್ಳು ಇರ್ತು. ಇದಕ್ಕೆ ಮುಳ್ಳು ಸ್ವಲ್ಪ ಕಡಿಮೆ. ಎಲ್ಲ ಶೋ ಪ್ಲಾಂಟ್. ಹಾಂ, ಅದೆಲ್ಲ ಶೋ ಪ್ಲಾಂಟ್. ಇದು ಇದನ್ ಇದು ಚಂದಿದ್ದು. ಇದು ಕ್ಯಾಬೀಜ ಹೇಳ್ತು ನಂಗೆ ಕೊಟ್ಟಿದ್ದು. ನಂಗೆ ಗಿಡ ಕೊಟ್ಟಿದ್ದಲ್ಲ ಅದ್ರ ಕ್ಯಾಬೀಜ ಹೇಳ್ತಾಡ. ಅದ್ರ ಥರ ಎಲೆ ಥರ ಎಲೆ ಥರ ಇತ್ತು. ಇದೆಲ್ಲ ದಣಿ ಹಾಕಿದ್ದು. ಪೆನ್ಸಿಲ್ ಕಟ್ ಹೂವು ಹೇಳ್ತುವಲ್ಲಿ. ಈ ಕಡೆ ಎಲ್ಲ ಹಂಗೆ ಹೇಳೋದು ಪೆನ್ಸಿಲ್ ಕಟ್. ಒಂದೊಂದು ಕಡೆ ಒಂದೊಂದು. ಹೌದು, ಇದು ಇದು ಅಲ್ದ ಸ್ಪೈಡರ್ ಪ್ಲಾಂಟ್. ಹೌದು, ನೀ ಸ್ಪೈಡರ್ ಪ್ಲಾಂಟ್ ಇದಕ್ಕೂ ಹೇಳ್ತಾ ಹೇಳ್ತಾ. ಇನ್ನು ದೊಡ್ಡ ಎಲೆ ಮತ್ತೊಂದು ಚೂರು ಚೇಂಜ್ ಇರ್ತದೆ.
ಬೇರೆ ಬೇರೆ ದೊಡ್ಡ ಇನ್ನೂ ಸ್ವಲ್ಪ ಎರಡು ಕಲರ್ ಚೇಂಜ್ ಇತ್ತು. ಹೌದಾ? ಆ ಥರವೇ ಇದೆಲ್ಲ ಶೋ ಪ್ಲಾಂಟ್. ಇದರಲ್ಲಿ ಮೂರು ಕಲರ್ ಇದ್ದು, ಇದು ಇದು ಪಿಂಕು, ಇದು ಕೆಂಪು, ಇದು ತುಂಬಾ ಹೂ ಬಿಡ್ತು. ಇದು ದಣಿ ಜಸ್ಟ್ ಶುರು ಆಗಲಿ. ನಾ ಕಟಿಂಗ್ಸ್ ನೆಟ್ಟಿದ್ವಿ, ಕಟಿಂಗ್ಸೇ ಬದುಕ್ತದೆ. ಇದು ಆಂಥೋರಿಯಮ್, ಇದು ಕೆಂಪು ಚಂದ, ಇದು ಮಾತ್ರ ಹೂ. ಇದು ಪಿಂಕು, ಲೈಟ್ ಪಿಂಕ್. ಇದು ಇದು ವೈಟ್ ಇದೆ ಆ ಕಲರ್, ಅದರಲ್ಲೇ ಗಿಡ ಇದು ವೈಟ್. ಇದು ವೈಟ್ ಪಿಂಕು ಎರಡು ಇದ್ದಕ್ಕೂ ಅದು ಅದರಲ್ಲೇ ಆಜದು. ನಾನು ನೆಟ್ಟಿದ್ದು ವೈಟ್ ಅದು ಜೊತೆಲ್ಲೇ ಇತ್ತು. ಇದು ಚಂದಿದ್ದು. ಇದಂತ ಗಿಡ ಇದು ಹೆಸರು ಗೊತ್ತಿಲ್ಲ, ಶೋ ಪ್ಲಾಂಟೇ ಇದು. ಭಾಳಷ್ಟು ಗಿಡದ ಹೆಸರು ಗೊತ್ತಿರ್ತೇವೆ. ಹೌದು, ಇದು ನಾನು ನಿಮ್ಮನೆ ತಕೊಂಡೋಗ ಚಂದ ಇದು ಮಾತ್ರ. ಹೌದಾ? ಕಾಶಿ ಚಂದ. ಇದು ಬೀಜನು ಹುಟ್ಟಿತು, ಇದು ಬುಡದಲ್ಲೆಲ್ಲ ಬಿದ್ದಿದ್ದು ಹುಟ್ಟಿರ್ತದು. ಬೇರೆ ಪಾಟಲ್ಲೆಲ್ಲ ಹುಟ್ಟಿರ್ತದೆ ಬೀಜ ಇಲ್ಲ ಇಕ್ಕೊಂಡಿದ್ದು. ಹೌದು ಹೌದು, ಅದೇ ಬೀಜ ಇರುವೊಳಗಡೆ. ಇದೆಲ್ಲೊಂದು ಹುಟ್ಟಿದ್ದು ಅದು, ಇದೆ ಪಕ್ಕದ ಪಾಟಲ್ಲಿ ಹುಟ್ಟಿದ್ದು. ಇದೇ ಅದೇ ನೋಡು, ಅಲ್ಲಿ ಬೀಜ ಬಿದ್ದು ಹುಟ್ಟಿತು ಅನ್ನಲೆ, ಅದರದೇ ಗಿಡ ಇದು. ಸಣ್ಣ ಸಣ್ಣ ಹೂವು ಅದೇ ಅಲ್ಲೂ ಇದ್ದು. ಇದು ಬೀಜ ಈ ಥರ ಬರ್ತದೆ. ಹಾಂ ಹೌದು ಹೌದು, ಇದೇ ಅದು ಇದರದ್ದೇ ಇದೆ, ಇಲ್ಲಿ ಹುಟ್ಟುತ್ತಾ ಇದ್ದು. ಇದು ಇದರದ್ದೇ ಗಿಡದ್ದೇ ಇದು. ಎರಡು ಮೂರು ಕಲರ್ ಹೂವಿದ್ದ ಇಲ್ಲಿ ನಿನ್ನ ಹತ್ರ. ಹೌದು ಹೌದು, ಇದು ಇದಂತೂ ಬೆಳೆಸೋದು ಎಂತ ಕಷ್ಟನೇ ಇಲ್ಲ. ಕಷ್ಟನೇ ಕಟಿಂಗ್ ಒಂದು ಹಾಕಿ ಮಾಡಿಬಿಟ್ರೆ ಅದು ಸಣ್ಣದು. ಇದು ಇದು ಸ್ವಲ್ಪ ದೊಡ್ಡ ಸೈಜ್ ಇಲ್ಲಿ. ಇದು ಇದಂತೂ ಕಾಮನ್ ಎಲ್ಲ ಕಡೆ. ಕೆಂಪು ಅದ್ರ ಬೆಳೆಸೋದು ಮಾತ್ರ ರಾಶಿ ಆರಾಮು. ಇದು ಆರಾಮು ಹೌದು. ಅದಕ್ಕೆ ಮತ್ತೆ ಮೇಂಟೆನೆನ್ಸ್ ರಾಶಿ ಕಡಿಮೆ. ಇದು 6 ಮಂತ್ ಫ್ಲವರ್ ಇದು. ಮೂರು ಕಲರ್ ಚೇಂಜ್ ಆಗ್ತದೆ. ಚೇಂಜ್ ಆಗ್ತದೆ ಹೌದು, ಆರಾರು ತಿಂಗಳ ಕಲರ್ ಚೇಂಜ್ ಆಗ್ತದ. ಹೌದು, ನಂದೊಂದು ನೀಲಿ ಇದ್ದಿತ್ತು, ಈ ಪಿಂಕ್ ಆದ ಕಲರ್ ಚೇಂಜ್ ಆಗ್ತದೆ. ಚೇಂಜ್ ಆಗ್ತದೆ. ಇದು ಚಂದಿದ್ದು, ಮೊಗ್ಗು ಸಕ್ಕತ್ತಾಗಿದ್ದು. ತುಂಬ ಆಗ್ತದೆ ಅದು. ಅದೇ ಹುಟ್ಟುತ್ತದು. ನೀವು ಒಂದು ಗಿಡ ನೆಟ್ಟಿದ್ರೆ ಸುತ್ತಲೂ ಬೇರೆ ಬಂದಲ್ಲೆಲ್ಲ ಅದೇ ಹುಟ್ಟುಗೆತ್ತದು. ಎಲೆನು ಒಳ್ಳೆ ಸ್ಪಾಂಜ್ ಥರ ಇದೆ, ಮುಟ್ಟಲೆ ಒಳ್ಳೆ ಮುಟ್ಟಿಸ್ ಆರಾಮ ಅನಿಸ್ತು. ಹೌದು ಹೌದು, ಇದು ವೆಲ್ವೆಟ್ ಬಟ್ಟೆ. ವೆಲ್ವೆಟ್ ಬಟ್ಟೆ ಥರ ಇದೆ. ಹೌದು, ಇದು ಅಮೇರಿಕಾ ಲೋಕಲ್ ಭಾಷೆ ಲಿಲ್ಲಿ. ಲಿಲ್ಲಿ ಲಿಲ್ಲಿ ತರ ಡಬಲ್ ಕಲರ್ ಇದು. ಹಾಂ ಡಬಲ್ ಕಲರ್. ಇದೆಲ್ಲ ನಕ್ಷತ್ರ ನಕ್ಷತ್ರ ಹೂವು. ಹಾಂ, ಇದೊಂದು ಬೇರೆ ಕಲರ್ ನಕ್ಷತ್ರ ಹೂವು. ಇದು ಡಬಲ್ ಕಲರ್. ಇದು ಇದು ಶೋ ಪ್ಲಾಂಟ್ಸ್. ಹಾಂ ಶೋ ಪ್ಲಾಂಟ್ಸ್, ಬೆಸ್ಟ್ ಶೋ ಪ್ಲಾಂಟ್ಸು. ಇದು 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 ಬೇರೆ, ಅದು ಬೇರೆ. ಚಂದ ಇದ್ದು ನಿಮ್ಮ ಗಾರ್ಡನ್ ಸಕ್ಕತ್ತು. ಒಂಥರ ಖುಷಿ ಆಗ್ತದೆ ಗಾರ್ಡನಿಗೆ ಬಂದರೆ. ನೀರಲ್ಲಿ ಹಾಕದಲ್ಲ, ನೀರಲ್ಲಿ ಹಾಕುದು.